ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಕುಂದ್ಗೋಳ ಇಲ್ಲಿ ಸಿ ಎಸ್ ಶಿವಳ್ಳಿಯವರ ನಿಧನದಿಂದ ತೆರವಾದಂತಹ ಚುನಾವಣೆಯಲ್ಲಿ ಕುಸುಮಾ ಶಿವಳ್ಳಿ ಬಲೆಕ್ಷನ್ ಆಯ್ಕೆ ಆದರು ಶಿವಳ್ಳಿಯವರು ಚಿಕ್ಕನ್ಗೌಡರ ಅಪೋಸಿಟು ಆರುನೂರ ಮೂವತ್ನಾಲ್ಕು ಮತಗಳಲ್ಲಿ ಗೆದ್ದಿದ್ರು ಸ್ವಲ್ಪ ಮತಗಳಲ್ಲಿ ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕುಸುಮಾ ಶಿವಳ್ಳಿ ಎಂ ಎಸ್ ಅಕ್ಕಿ ಗುರುರಾಜ್ ದೊಡ್ಡಮನಿ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಿಂದ ಚಿಕ್ಕನ್ ಗೌಡರು ಎಮ್ ಆರ್ ಪಾಟೀಲ್ ಇಬ್ರು ಕೂಡ ಕೇಳ್ತಾ ಇದ್ದಾರೆ ಇಲ್ಲೇನು ಅಂತಂದ್ರೆ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಬೈ ಎಲೆಕ್ಷನ್ ಕಾರಣಕ್ಕೆ ಆಂಥದಲ್ಲಿ ಗೆದ್ರು ಅವರು ಎಸ್ ಕಳೆದ ಬಾರಿ ಸಿ ಎಸ್ ಶಿವಳ್ಳಿ ಅವರು ಆರ್ನೂರ ಮೂವತ್ನಾಲ್ಕು ಮತಗಳಲ್ಲಿ ಗೆದ್ದಿದ್ದು ಬಟ್ ಇಲ್ಲಿ ಈ ಬಾರಿ ಚಿಕ್ಕನ್ ಗೌಡ್ರು ಮತ್ತೆ ಎಂ ಆರ್ ಪಾಟೀಲ್ ಇಬ್ರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಿಜೆಪಿಗೆ ಪಕ್ಷ ಬಾರು ಇಲ್ಲಿ ಒಲವು ಜಾಸ್ತಿ ಇದೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಈ ಕ್ಷೇತ್ರ ಬಿಜೆಪಿ ಗಾಳಿ ಬೀಸ್ತಾ ಇದೆ ನವೆಂಬರ್ ಸರ್ವೆ ಪ್ರಕಾರ ಅಲ್ಲ ಇದು ಬಯಲಕ್ಷನ್ ಅವರು ಗೆದ್ದಿದ್ರು ಆ ಗೆದ್ದ ಒಂದು ಅಲೆಯನ್ನ ಉಳಿಸಿಕೊಳ್ಳಿಲ್ಲ ಅವರಿಗೆ ನೆಕ್ಸ್ಟ್ ಅಂದ್ರೆ ನೋಡಿ ಅನುಕಂಪದಲ್ಲಿ ಗೆಲ್ತಾನೆ ಪಾಪ ಈ ಅಮ್ಮ ಗೆದ್ರ ಇವ್ರು ಮಾಲಾ ನಾರಾಯಣರಾವ್ ಸೋತ್ರು ಶಿರಾದಲ್ಲಿ ಅಮ್ಮ ಜಮ್ಮ ಸೋತ್ರು ಹ್ಮ್ ಅನುಕಂಪ ಸೋಲ್ತಿರೋ ಟೈಮಲ್ಲಿ ಇವ್ರ ಗೆದ್ಕೊಂಡವ್ರೆ ಬಟ್ ಈ ಅನುಕಂಪ ಎಷ್ಟಿನ ನಡೀತದೆ ಬಿದ್ದಾಗ ಅಯ್ಯೋ ಪಾಪ ಅಂತಾರೆ ನಿನ್ ಐದ್ ದಿನದಿಂದ ಬಿದ್ದರೆ ಇವತ್ತೆ ಅಯ್ಯೋ ಪಾಪ ಅಂತಾರೆ ಹೌದು ಆ ಕ್ಷಣ ಬರಲ್ಲ ಅದು ಆ ಕ್ಷಣಕ್ಕಷ್ಟೇ ಅವತ್ತಿ ಕೋಟ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ